ಒಟ್ಟಾಗಿ ನಿಲ್ಬೇಕು, ಯಾವ ಕಾರಣಕ್ಕೂ ಹಿಂದೆಗೆಯುವಂತ ಅಗತ್ಯ ಇಲ್ಲ. ಮುಸಲ್ಮಾನರ ರೂಲ್ ಒಂದೇ ಒಂದಿದೆ, ಅವರು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ ಈ ಒಂದೇ ರೂಲ್ ಅನ್ನು ಫಾಲೋ ಮಾಡ್ತಾರೆ. ಇಬ್ಬರನ್ನ ಕೊಂದಾಕಿ 20 ಜನರನ್ನ ಹೆದರಿಸ್ಬಿಡಿ ಅಂತ. ಹರ್ಷನನ್ನು ಕೊಂದರು, ಹರ್ಷನನ್ನು ಕೊಂದ ಮೇಲೆ ಏನಾಯ್ತು ಗೊತ್ತೇನು, ಎಲ್ಲ ಮನೆಗಳಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಅವ್ರ ಅಮ್ಮ ಹೇಳೋದು, ಅವ್ರ ತಂಗಿ ಹೇಳೋದು, ನೀನು ಹೋಗ್ಬೇಡಪ್ಪ ಸಾಕು ಅಂತ, ನೀನು ಅರ್ಚನ ತಾಕ್ಬೇಡ. ಅನೇಕರು ಒಳಗ್ ಮುಚ್ಚಿಟ್ಕೊಂಡ್ರು ಬೇಡ ಸಹವಾಸ ನಮ್ಗೆ ಅಂತ. ಆದ್ರೆ ಯಾವಾಗ ಅದು ಕಡಿಮೆ ಆಗ್ತಿದೆ ಅಂತ ಅನ್ನಿಸ್ತೋ, ಇವತ್ತು ಪ್ರವೀಣನ ಹತ್ಯೆ ಆಗಿದೆ. ಅನೇಕರು ಇವತ್ತು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕ್ಲಿಕ್ಕೆ ಹೆದರ್ಕೊಳ್ತಾರೆ. ಅವರೆಲ್ಲರೂ ಬಿಜೆಪಿ ವಿರುದ್ಧ ಹಾಕ್ತಾರೆ, ಸರ್ಕಾರದ ವಿರುದ್ಧ ಹಾಕ್ತಾರೆ. ಆದ್ರೆ ಮುಸಲ್ಮಾನರ ವಿರುದ್ಧ ಹಾಕ್ಲಿಕ್ಕೆ ಹೆದರ್ಕೊಳ್ತಾರೆ ಯಾಕೆ ಅಂತಂದ್ರೆ, ಬಿಜೆಪಿ ವಿರುದ್ಧ ಹಾಕಿ ಬದುಕಬಹುದು, ಆದ್ರೆ ಮುಸಲ್ಮಾನರ ವಿರುದ್ಧ ಹಾಕಿದ್ರೆ ತಲೆ ಕಡಿದು ಬಿಡ್ತಾರಲ್ಲ ಅನ್ನುವಂತ ಟೆನ್ಷನ್ ಅಲ್ಲಿ ಎಲ್ಲರೂ ಕೂತ್ಕೊಳ್ಳುವಂತಾಗಿದೆ. ಯಾಕೆಂದ್ರೆ ಇವರೇ ಮಾಡಿರುವಂತದ್ದು, ಅವ್ರು ಸಕ್ಸಸ್ಫುಲ್ ಆಗಿದ್ದಾರೆ. ಆದ್ರೆ ಈ ಹೆದರಿಕೆಯನ್ನ ನಮ್ಮೊಳಗೆ ಬೇರು ಬಿಡ್ಲಿಕ್ಕೆ ಬಿಡಬಾರದು ಮಿತ್ರರೇ. ನಾವೆಲ್ಲ ಎಷ್ಟು ಜೋರಾಗಿ ಮಾತನಾಡ್ಲಿಕ್ಕೆ ಸಿದ್ಧರಾಗಬೇಕು ಅಂತಂದ್ರೆ, ಎಷ್ಟು ಜೋರಾಗಿ ನಮ್ಮ ಕೈಗಳಲ್ಲಿ ಶಕ್ತಿಯನ್ನ ಬೆಳೆಸ್ಕೊಳ್ಬೇಕು ಅಂತಂದ್ರೆ, ಅವ್ರು ಎಷ್ಟು ಜನರನ್ನ ಹೆದರಿಸುವ ಪ್ರಯತ್ನ ಮಾಡ್ತಾರೋ ಅಷ್ಟು ಹೆಚ್ಚು ಹಿಂದೂ ತರುಣರು ಸ್ಟ್ರಾಂಗ್ ಆಗಿ ನಿಲ್ಲುವಂತ ಒಂದು ಸಮರ್ಥ ಪಡೆಯನ್ನು ಕಟ್ಟಬೇಕಾದಂತ ಅಗತ್ಯಕ್ಕೆ ಇವತ್ತಿನ ಭಾರತದ ಅಗತ್ಯ ಅದು. ಆ ಅಗತ್ಯಕ್ಕೆ ನಾವೆಲ್ಲರೂ ಸಜ್ಜಾಗಬೇಕು. ಹೆದರಿಕೆ ಯಾವ ಕಾರಣಕ್ಕೂ ಇಲ್ಲ.